Hello, hi, namaste, friends. Welcome to my channel. ಇವತ್ತು ನಾನು ನಮ್ಮ ಕುಡ್ಲದ ತುಂಬಾ ಫೇಮಸ್ ಆಗಿರುವಂತಹ ಬೂತಾಯಿ ಪುಳಿ ಮುಂಚಿ ಈ ರೆಸಿಪಿಯನ್ನು ತುಂಬಾ ಈಸಿ ಮೆಥಡಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ 3 ಚಮಚದಷ್ಟು ಕೊತ್ತಂಬರಿ ಕಾಳು, 1/2 ಚಮಚ ಜೀರಿಗೆ, 1/2 ಚಮಚ ಕಾಳು ಮೆಣಸು, 1/2 ಚಮಚ ಹಳದಿ ಹುಡಿ ಹಾಗೂ ನಿಂಬೆಹಣ್ಣಿನ ಗಾತ್ರದ ಹುಳಿ. ಯಾವುದ ಮಸಾಲೆನ ಹುರಿಲಿಕ್ಕೆಲ್ಲ ಡೈರೆಕ್ಟಾಗಿ ಕಡೆಯುವಂಥದ್ದು. ಇಲ್ಲಿ ನಾನು 6 ಗಿಡ್ಡ ಮೆಣಸು ಹಾಗೂ 15-20 ಉದ್ದ ಮೆಣಸನ್ನು ತಗೊಳ್ತಾ ಇದ್ದೇನೆ. ನಿಮಗೆ ನಿಮ್ಮ ಗ್ರೇವಿ ತುಂಬ ರೆಡ್ ಕಲರಲ್ಲಿ ಬರಲಿಕ್ಕೆ ಈ ಥರ ಸ್ವಲ್ಪ ನೀರನ್ನು ಬಿಸಿ ಮಾಡಿ 2 ನಿಮಿಷ ಉದ್ದ ಮೆಣಸನ್ನು ಹಾಕಿಟ್ಟರೆ ನಿಮಗೆ ನಿಮ್ಮ ಗ್ರೇವಿ ತುಂಬ ರೆಡ್ ಕಲರಲ್ಲಿ ಬರ್ತದೆ. ಇಲ್ಲಿಗ ನಾನೊಂದು ಮಣ್ಣಿನ ಪಾತ್ರೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ ಶುದ್ಧವಾದಂಥ ತೆಂಗಿನ ಎಣ್ಣೆಯನ್ನು 1 ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ 1/2 ನೀರುಳ್ಳಿ, 2-3 ಕಾಯಿ ಮೆಣಸು. ಇದನ್ನು ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು. ಇಲ್ಲಿ ನಾನು ನೀರುಳ್ಳಿ ಹಾಗೂ ಕಾಯಿ ಮೆಣಸಿನ ಜೊತೆಗೆ ಕಡೆದಿಟ್ಟಿರುವಂಥ ಮಸಾಲೆಯನ್ನು ಚಂದ ಮಾಡಿ ರೋಸ್ಟ್ ಮಾಡ್ತಾ ಇದ್ದೇನೆ. ಒಳ್ಳೆ ಘಮ ಬರುವ ತನಕ ನಾವು ಚಂದ ಮಾಡಿ ರೋಸ್ಟ್ ಮಾಡ್ತಾ ಇರಬೇಕು. ನಂತರ ಇದಕ್ಕೆ ಮಸಾಲೆಯ ನೀರಂತ ಇದೆ ನೋಡಿ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ. ಈ ಥರ ಇದು ನಿಮಗೆ ಎಷ್ಟು ಗ್ರೇವಿದು ಅದ ಬೇಕು ನೋಡಿ, ನಿಮ್ಮದು ಕನ್ಸಿಸ್ಟೆನ್ಸಿ ಎಷ್ಟು ಅದರ ಪ್ರಕಾರ ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಳುವಂಥದ್ದು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿ ಬರಲಿಕ್ಕೆ ಇಡಬೇಕು. ಗ್ರೇವಿಗೆ ಒಳ್ಳೆ ಕುದಿ ಬಂದಾದ ನಂತರ ನಾವು ಕಟ್ ಮಾಡಿಟ್ಟಿರುವಂತಹ ಮೀನನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಒಮ್ಮೆ ನೀವು ಎಲ್ಲ ಮೀನನ್ನು ಸೇರಿಸಿಕೊಂಡಾದ ನಂತರ ಮತ್ತೊಮ್ಮೆ ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿಕ್ಕೆ ಇಡಬೇಕು. ಕೊನೆಗೆ ಒಂದು ಕುದಿ ಬಂದಾದ ನಂತರ ನೋಡಿ, ನಿಮ್ಮದು ಬೂತಾಯಿ ಪುಳಿ ಮುಂಚಿ ಗಸಿ ರೆಡಿಯಾಗಿದೆ. ಇದು ಹುಳಿ ಮತ್ತು ಖಾರದ ಕಾಂಬಿನೇಷನಲ್ಲಿ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೂ ಸ್ಪೆಷಲಿ ನೆಕ್ಸ್ಟ್ ಡೇ ನಿಮಗೆ ಗಂಜಿ ಜೊತೆ ಇದು ತಿನ್ನಲಿಕ್ಕೆ ತುಂಬಾ ಸಖತ್ತಾಗಿರ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಂಥ ಇನ್ನಷ್ಟು ಸುಲಭವಾದ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.